ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಷ್ಯಾದಲ್ಲಿ ಭಾಷಣವನ್ನು ಮಾಡಿದ್ದಾರೆ. ರಷ್ಯಾದ ಮಾಸ್ಕೋದಲ್ಲಿ ಪ್ರಧಾನಿ ಮೋದಿಯ ಮಾತು ಅಂತೂ ಅಬ್ಬರವಾಗಿತ್ತು. ಜೊತೆಗೆ T20 ವಿಶ್ವಕಪ್ ತಂಡದ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಕೊನೆಯ ಕ್ಷಣದವರೆಗೂ ಸೋಲು ಒಪ್ಪಿಕೊಳ್ಳದೆ ಹೋರಾಡಿದ್ರು. ಇಂದು ಭಾರತ ದೇಶವು ಆತ್ಮಸ್ಥೈರ್ಯದಿಂದ ತುಂಬಿದೆ ಅಂತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ದಾರೆ. 2014 ಮೊದಲು ನಾವು ಹತಾಶೆಯ ಆಳಕ್ಕೆ ಇಳಿದಿದ್ದೆವು, ಇಂದು ದೇಶವು ಆತ್ಮಸ್ಥೈರ್ಯದಿಂದ ತುಂಬಿದೆ ಮತ್ತು ಇದು ಭಾರತದ ದೊಡ್ಡ ಆಸ್ತಿಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ T20 ವಿಶ್ವಕಪ್ ಭಾರತದ ಇಂದಿನ ಯುವಕರು ಕೊನೆಯ ಎಸೆತ ಹಾಗೂ ಕೊನೆಯ ಕ್ಷಣದವರೆಗೂ ಸೋಲನ್ನು ಒಪ್ಪಿಕೊಳ್ಳದೆ ವಿಜಯದ ಪಯಣವೇ ವಿಶ್ವಕಪ್ ಗೆದ್ದ ನೈಜ ಕತೆ ಅಂತೇಳಿ ಸುದೀರ್ಘವಾಗಿ ಹಾಡಿ ಹೋಗಲಿದ್ದಾರೆ. 14 ಪೆಹ್ಲೆ ಹಮ್ ನಿರಾಶಾ ಕಿ ಗರ್ತ್ ಮೇ ಡೂಬ್ ಚುಕೆ ಥೆ, ಹತಾಶಾ ನಿರಾಶಾ ನೆ ಹಮ್ಕೋ ಜಕಡ್ ಲಿಯಾ ಥಾ. ಆಜ್ ದೇಶ ಆತ್ಮವಿಶ್ವಾಸ ಸೆ ಭರಾ ಹುವಾ ಹೈ. ಏಕ್ ಹಿ ಬಿಮಾರಿ ಕೆ ದೋ ಪೇಷಂಟ್ ಅಸ್ಪತಾಲ್ ಮೇ ಹೋ, ಉತ್ತನೆ ಹಿ ಸಾಮರ್ಥ್ಯವಾನ್ ಡಾಕ್ಟರ್ ಹೋ, ಲೇಕಿನ್ ಏಕ್ ನಿರಾಶಾ ಮೇ ಡುಬಾ ಹುವಾ ಪೇಷಂಟ್ ಹೋ, ದೂಸರಾ ಆತ್ಮವಿಶ್ವಾಸ ಸೆ ಭರಾ ಹುವಾ ಪೇಷಂಟ್ ಹೋ, ತೋ ಆಪ್ನೆ ದೇಖಾ ಹೋಗಾ, ಆತ್ಮವಿಶ್ವಾಸ ಸೆ ಭರಾ ಹುವಾ ಪೇಷಂಟ್ ಕುಚ್ ಹಿ ಹಫ್ತೋ ಮೇ ಠೀಕ್ ಹೋಕರ್ ಕೆ ಅಸ್ಪತಾಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.